ಯಾದಪ್ಪ ಪಿಎಂ ಸರ್ವನಿಧಿ ಆನ್ಲೈನ್ ಹೇಗೆ ಅಪ್ಲೈ ಮಾಡೋದು ಲೋನಿಗೆ ಬನ್ನಿ ನೋಡೋಣ ಫ್ರೆಂಡ್ಸ್. ಇನ್ನೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಿದೆಯಲ್ಲ ಪಿ ಎಂ ಸರ್ವನಿಧಿ ಸ್ಟ್ರೀಟ್ ವೆಂಡರ್ಸ್ ಫ್ರೆಂಡ್ಸ್, ಯಾರು ಕೂಲಿ ಕಾರ್ಮಿಕರು ಆಮೇಲೆ ಚಿಕ್ಕ ಚಿಕ್ಕ ಅಂಗಡಿಗಳು ಇಟ್ಕೊಂಡಿರ್ತಾರೋ ಅವರು ಅಪ್ಲೈ ಮಾಡ್ಬೋದು. ಅವರೇ ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಿದೆಯಲ್ಲ ಪಿ ಎಂ ಸ್ಟ್ರೀಟ್ ವೆಂಡರ್ ಆತ್ಮನಿರ್ಭರ್ ನಿಧಿ ಪಿ ಎಂ ಸರ್ವನಿಧಿ. ಈ ಅಮೌಂಟ್ ಲೋನ್ ಅಮೌಂಟ್ ಲೋನ್ ಅಪ್ಲೈ ಮಾಡೋದು ಫ್ರೆಂಡ್ಸ್, ಇಲ್ಲಿ ಫ್ರೆಂಡ್ಸ್ ನಿಮ್ಮ ಫೋಟೋ ಹಾಕಬೇಕು. ಇಲ್ಲಿ ನಾನು ತಿಳಿಸ್ತಿರೋದು ನಿಮ್ಮ ಫೋಟೋ ಹಾಕಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಕೊಡ್ತಾರೆ, ಅಪ್ಲಿಕೇಶನ್ ನಂಬರ್ ಹಾಕಬೇಕಾಗುತ್ತೆ. ಮೆಂಬರ್ ಆಫ್ ಸಿ ಐ ಜಿ, ನೀವು ಸಿ ಐ ಜಿ ಮೆಂಬರ್ ಆಗಿದ್ದರೆ ಎಸ್ ಅಂತ ಹಾಕಬೇಕಾಗುತ್ತೆ, ಇಲ್ಲ ನೋ ಅಂತ ಹಾಕಬೇಕಾಗುತ್ತೆ. ಆಮೇಲೆ ಮೆಂಬರ್ ಆಫ್ ಜೆ ಎಲ್ ಜಿ ಅಂತ ಎಸ್ ಆರ್ ನೋ ಅಂತ ಟಿಕ್ ಮಾಡಬೇಕಾಗುತ್ತೆ. ನೇಮ್ ಆಫ್ ಸ್ಟ್ರೀಟ್ ವೆಂಡರ್, ನಿಮ್ಮದೇನು ಕೆಲಸ ಅಂತ ಇಲ್ಲಿ ಹಾಕಬೇಕಾಗುತ್ತೆ. ಆಮೇಲೆ ಫಾದರ ಇಲ್ಲ ಹೆಂಡತಿ ಹೆಸರು ಹಾಕಬೇಕಾಗುತ್ತೆ. ಆಮೇಲೆ ಡೇಟ್ ಆಫ್ ಬರ್ತ್ ಹಾಕಬೇಕಾಗುತ್ತೆ. ಆಮೇಲೆ ನೀವು ಮ್ಯಾರಿಡ್ ಆರ್ ಸಿಂಗಲ್ ಅಂತ ಕೇಳ್ತಿದೆ, ನೀವು ಹಾಕ್ಕೊಬೋದು. ಆಮೇಲೆ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ ಇಲ್ಲಿ. ಆಮೇಲೆ ಜನರಲ್ ಮೇಲಾ ಫೀಮೇಲ ಆಮೇಲೆ ಹಾಕಬೇಕಾಗುತ್ತೆ. ಆಮೇಲೆ ಕ್ಯಾಟ್ರಿಗರಿ ಹಾಕಬೇಕಾಗುತ್ತೆ, ಎಸ್ ಸಿನ ಜನರಲ್ಲ ಒ ಬಿ ಸಿನ ಅಂತ. ಆಮೇಲೆ ಆರ್ ಯು ಅವರ್ ವೆಂಡಿಂಗ್ ಇನ್ ಸೇಮ್ ಸ್ಟೇಟ್ ಟು ಬಿ ಯು ಬಿಲ್ ಎಸ್ ಆರ್ ನೋ ಅಂತ ಹಾಕಬೇಕಾಗುತ್ತೆ. ಆಮೇಲೆ ಪಿ ಡಬ್ಲ್ಯೂ ಡಿ ದಿವಾಂಜನ್ ಎಸ್ ಆರ್ ನೋ ಅಂತ ಕೇಳ್ತಿದೆ, ಎಸ್ ಆರ್ ಹಾಕೊಬೋದು, ನೋ ಅಂತ ಹಾಕೊಬೋದು. ಆಮೇಲೆ ನೀವು ಕ್ಯಾಟ್ರಿಗರಿ ಯಾವುದು ಹಿಂದೂನ ಕ್ರಿಶ್ಚಿಯನ್ನ ಮುಸ್ಲಿಮ್ಸ್ ಅಂತ ಕೇಳ್ತಿದೆ, ಅದು ಹಾಕಬೇಕಾಗುತ್ತೆ. ಯಾವುದು ಇಲ್ಲಾಂದರೆ ಅದರ್ಸ್ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತೀವಿ ಇಲ್ಲಿ ಕೆ ವೈ ಸಿ ಡೀಟೇಲ್ಸ್ ಅಂತ, ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ವೋಟರ್ ಐ ಡಿ ಕಾರ್ಡ್ ನಂಬರನ್ನು ಹಾಕಬೇಕಾಗುತ್ತೆ. ಆಮೇಲೆ ನೋಡಿ ಫ್ರೆಂಡ್ಸ್, ರಿಲೇಷನ್ಶಿಪ್ ವಿತ್ ಅಪ್ಲಿಕೇಶನ್, ಯಾರು ನಿಮ್ಮ ರಿಲೇಷನ್ ಇರ್ತಾರೋ ಅವ್ರು ಸೆಲೆಕ್ಟ್ ಮಾಡಿ ಅವ್ರ ಏಜು ಆಮೇಲೆ ಅವ್ರ ಹೆಸರು ಆಮೇಲೆ ಅವ್ರು ಯಾರು ಅಂತ ಹಾಕಬೇಕಾಗುತ್ತೆ. ಇಲ್ಲಿ ಎಷ್ಟು ಹಾಕಬೇಕು ಅವ್ರದ್ದು, ಅವರು ಏನು ಏನಾಗಬೇಕು ಅಂತ ಹಾಕಬೇಕಾಗುತ್ತೆ. ಆಮೇಲೆ ಅವ್ರ ಏಜ್ ಹಾಕಬೇಕಾಗುತ್ತೆ ಇಲ್ಲಿ. ಆಮೇಲೆ ನಿಮ್ಮ ಹತ್ರ ವೆಂಡರ್ ಐ ಡಿ ಕಾರ್ಡ್ ಇಲ್ಲ ಅಂದರೂ ಓ ನೋಡಿ ಫ್ರೆಂಡ್ಸ್, ಸರ್ಟಿಫಿಕೇಟ್ ಆಫ್ ವೆಂಡಿಂಗ್ ಅದು ಇಲ್ಲ ಅಂದ್ರೂ ಲೆಟರ್ ರೆಕಮೆಂಡೇಶನ್ ಎಲ್ ಆರ್ ಓ ನಂಬರ್ ಅಂತ ಪಿ ಎಂ ಸರ್ವನಿಧಿ ಪೋರ್ಟ್ರಲಲ್ಲಿ ಸಿಗುತ್ತೆ, ಅದು ತೊಗೊಬೇಕಂದ್ರೆ ತೊಗೊಬೋದು. ಅಡ್ರೆಸ್ ಕೆ ವೈ ಸಿ ಅಡ್ರೆಸ್ ಹಾಕಬೇಕಾಗುತ್ತೆ, ನಿಮ್ಮ ಅಡ್ರೆಸ್ ಹೌಸ್ ನಂಬರ್ ಹಾಕಬೇಕು ಇಲ್ಲಿ. ಆಮೇಲೆ ಟೌನ್ ಡಿಸ್ಟಿಕ್ಕ ಪಿನ್ ಕೋಡ್ ಹಾಕಬೇಕು, ಸ್ಟೇಟ್ ವಾರ್ಡ್ ವಿಲೇಜ್. ಫ್ರೆಂಡ್ಸ್, ಈಗ ನಾನು ಇಲ್ಲಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಬೇಕಂದ್ರೆ ನೋಡ್ಬೋದು. ಕರೆಂಟ್ ಅಡ್ರೆಸ್ ಅಂದರೆ ಎರಡು ಸೇಮ್ ಅಂದರೆ ಟಿಕ್ ಮಾಡಬೇಕು. ಆಮೇಲೆ ಹೌಸ್ ನಂಬರ್ ಸೇಮ್ ಹೇಗಂದರೆ ಸ್ಟೇಟು ವಾರ್ಡ್ ವಿಲೇಜ್ ಪಿನ್ ಕೋಡ್ ಹಾಕಬೇಕು. ಆಮೇಲೆ ಏನು ಕೆಲಸ ಅಂತ ಕೇಳಿಸಿದ್ರು ನೋಡಿ ಇಲ್ಲಿ, ಫಾಸ್ಟ್ ಫುಡ್ ಆ್ಯಂಡ್ ಫುಡ್ ಐಟಮ್, ಫ್ರೂಟ್ ಆ್ಯಂಡ್ ವೆಜಿಟೇಬಲ್ಸ್, ಹೋಮ್ ಡೆಕೋರ್ ಐಟಮ್ಸ್, ಆಮೇಲೆ ಕಿಚನ್ ಐಟಮ್ಸ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಗುಡ್ ಐಟಮ್, ಕ್ಲಾತ್ ಆ್ಯಂಡ್ ಹ್ಯಾಂಡಲ್ ಐಟಮ್, ಫ್ಲವರ್ ಆ್ಯಂಡ್ ಪೂಜಾ ಐಟಮ್, ಪ್ಲಾಸ್ಟಿಕ್ ಐಟಮ್, ಸರ್ವಿಸಸ್. ಇವ್ರೇನು ಕೆಲಸ ಮಾಡ್ತಾರೆ ಅಂತ ಕೇಳ್ತಿದೆ. ಏನು ಇಲ್ಲಾಂದ್ರೆ ಸರ್ವಿಸ್ ಅಂತ ಹಾಕಿ, ಪ್ಲೇಸ್ ಆಫ್ ವೆಂಡಿಂಗ್ ಫಿಕ್ಸ್ಡ್ ಅಂತ ಹಾಕಿ, ಮೊಬೈಲ್ ನಂಬರ್, ಆಮೇಲೆ ಎಷ್ಟಿಗೆ ವೆಂಡಿಂಗ್ ಎಷ್ಟಿಂದ ಎಷ್ಟು ಕಟ್ಕೊತೀರಾ ಅಂತ ಕೇಳ್ತೀರಿ, ಡ್ಯೂರೇಷನ್ನು. ಆಮೇಲೆ ಲೊಕೇಟಿ ಏರಿಯಾ ಆಫ್ ವೆಂಡಿಂಗ್, ಸ್ಟೇಟ್ ವೆಂಡರ್, ಸ್ಟೇಷನರಿ ವೆಂಡರ್, ಮೊಬೈಲ್ ವೆಂಡರ್, ಸ್ಟೇಟ್ ಯು ಎಲ್ ಬಿ, ಅದೇ ಪಿನ್ ಕೋಡ್ ಹಾಕಬೇಕು. ನಿಯರೆಸ್ಟ್ ಲ್ಯಾಂಡ್ಮಾರ್ಕ್